ಇದು ನಾನು ಏನು ಮಾಡ್ತಿದ್ದೆ ಅಂದರೆ, ದೇಶೀಯ ಹಸುಗಳ ಸಗಣಿಯಿಂದ ಒಂದು ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ನಮ್ಮ ಸೊಳ್ಳೆಗಳನ್ನು ಓಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಈ ಬೆರಣಿಗಳನ್ನು ತಯಾರು ಮಾಡ್ತಾಯಿದ್ದೇನೆ. ಇವತ್ತು ಈ ಸೊಳ್ಳೆಗಳ ಕಾಟ ಬಹಳಷ್ಟು ಜಾಸ್ತಿ ಇದೆ, ವಿಶೇಷವಾಗಿ ನಗರ ಪ್ರದೇಶದಲ್ಲಂತೂ ತುಂಬ ಇದೆ. ಈ ಸೊಳ್ಳೆಗಳಿಂದ ನಾವು ಮುಕ್ತಿ ಪಡೀಲಿಕ್ಕೆ ಸಾಮಾನ್ಯವಾಗಿ ಈ ಲಿಕ್ವಿಡೇಟರ್ಗಳನ್ನು ಬಳಕೆ ಮಾಡ್ತೀವಿ, ಜೊತೆಗೆ ಸೊಳ್ಳೆ ಬತ್ತಿಗಳನ್ನು, ಬೇರೆ ಬೇರೆ ವಿಧಾನದ ಸೊಳ್ಳೆ ಓಡಿಸ್ತಕ್ಕಂಥ ವಸ್ತುಗಳು ಬಂದಿದ್ದಾವೆ. ಆದರೆ ಸಮಸ್ಯೆ ಏನು ಅಂದರೆ, ಅವೆಲ್ಲ ಏನು ವಸ್ತುಗಳನ್ನು ಬಳಸೋದ್ರಿಂದ ನಮಗೇನಾಗತ್ತೆ, ಅದು ಸೂಸ್ತಕ್ಕಂಥ ಹಾನಿಕಾರಕ ಆಗಿರ್ತಕ್ಕಂಥ ಅಂಶ ದೇಹವನ್ನು ಪ್ರವೇಶ ಮಾಡಿದರೆ ದೇಹದಲ್ಲಿ ಹಲವಾರು ಕಾಯಿಲೆಗಳಿಗೆ ನಾವು ತುತ್ತಾಗಬೇಕಾಗತ್ತೆ. ಅದರಿಂದಾಗಿ ಎಷ್ಟೋ ಜನ ಈ ಸೊಳ್ಳೆ ಬತ್ತಿಗಳನ್ನು, ಈ ಲಿಕ್ವಿಡ್ಗಳನ್ನು ಬಳಸಲಿಕ್ಕೆ ಬಹಳಷ್ಟು ಭಯ ಪಡ್ತಾರೆ. ಸೊ ಅದಕ್ಕೆ ಪರ್ಯಾಯವಾಗಿ ಏನು ಮಾರ್ಗ ಅಂತಂದರೆ, ಇವತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಈ ದೇಸಿ ಹಸುವಿನ ಸಗಣಿಗೆ ಬೇರೆ ಬೇರೆ ಗಿಡಮೂಲಿಕೆಗಳನ್ನು, ವಿಶೇಷವಾಗಿ ನಾವು ಅದನ್ನು ಒಂದು ಸಮ ಪ್ರಮಾಣದಲ್ಲಿ ಮಿಶ್ರಣವನ್ನು ಮಾಡಿ ಅದನ್ನು ನಾವು ಬೆರಣಿಗಳನ್ನು ಮಾಡಿ ಅದನ್ನು ಸಂಜೆ ಹೊತ್ತಲ್ಲಿ ಉರಿಸೋದ್ರಿಂದ ಏನಾಗ್ಬೋದು, ನಾವೇನು ಮಾಡ್ಬೋದು ಅಂದರೆ ಈ ಸೊಳ್ಳೆಗಳಿಂದ ಮುಕ್ತಿಯನ್ನು ಪಡಿಬೋದು. ಇದರಲ್ಲಿ ಏನೆಲ್ಲ ಮಿಕ್ಸ್ ಆಗಿದೆ ಅಂದರೆ, ದೇಸಿ ಹಸುವಿನ ಸಗಣಿಯೊಂದಿಗೆ ನಾವು ವಿಶೇಷವಾಗಿ ಈ ಹೊಂಗೆ ಸೊಪ್ಪನ್ನು ನಾವು ಮಿಶ್ರಣ ಮಾಡಿದ್ದೇವೆ, ತುಳಸಿ ಎಲೆಗಳನ್ನು, ಜೊತೆಗೆ ಪಚ್ಚೆ ತೆನೆ ಅಂತ ಸಿಗುತ್ತೆ, ಪಚೌಲಿ ಅಂತ ನಾವು ಕರಿತೀವಿ ಅದನ್ನು, ಅದರೊಟ್ಟಿಗೆ ನಾವು ಬೇವಿನ ಸೊಪ್ಪನ್ನು ಮಿಶ್ರಣ ಮಾಡಿದ್ದೇವೆ, ಜೊತೆಗೆ ಅದು ಉರಿಲಿಕ್ಕೆ ಸಹಾಯ ಆಗಲಿ ಅಂತೇಳಿ ಈ ನೀಲಗಿರಿ ಬರ್ತದಲ್ಲ, ಅದು ಸ್ವಲ್ಪ ಬೇಗ ಬೆಂಕಿಯನ್ನು ಹಿಡ್ಕೊಳ್ತದೆ, ಹಾಗೆ ನೀಲಗಿರಿ ಗಿಡದ ಎಲೆಗಳನ್ನು ಕೂಡ ನಾವು ಮಿಶ್ರಣ ಮಾಡಿ ವಿಶೇಷವಾಗಿ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಅಥವಾ ರುಬ್ಬಿಕೊಂಡು ಅದ್ರ ಬಂದಿರತಕ್ಕಂಥ ಏನು ಸ್ಲರಿಯನ್ನು ನಾವು ಈ ಸಗಣಿ ಒಟ್ಟಿಗೆ, ಏನು ದೇಸಿ ಹಸುವಿನ ಸಗಣಿ ಒಟ್ಟಿಗೆ ಮಿಶ್ರಣ ಮಾಡಿದ್ದೇವೆ. ಇದನ್ನು ನಾವು ಏನು ಮಾಡಿದ್ವಿ, ಸಣ್ಣ ಸಣ್ಣದಾಗಿರ್ತಕ್ಕಂಥ ಬೆರಣಿಗಳನ್ನು ನಾವು ಮಾಡಿಕೊಂಡ್ರೆ ಸಂಜೆ ಹೊತ್ತಲ್ಲಿ ಇದನ್ನು ಉರಿಸೋದ್ರಿಂದ ಏನಾಗುತ್ತೆ, ನಾವು ಸೊಳ್ಳೆಯಿಂದ ಮುಕ್ತಿ ಪಡಿಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸೊಳ್ಳೆಗಳು ಹಲವಾರು ಕಾಯಿಲೆಗಳಿಗೆ ಮೂಲ ಅಂತ ಹೇಳ್ಬೋದು, ಡೆಂಗಿ ಇರ್ಬೋದು, ಮಲೇರಿಯಾ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳು. ಇದ್ರ ಒಟ್ಟಿಗೆ ಈ ಏನು ದೇಸಿ ಹಸುವಿನ ಸಗಣಿಯಲ್ಲಿರ್ತಕ್ಕಂಥ ವಿಶೇಷ ಗುಣ, ಈ ನಮ್ಮ ದೇಹವನ್ನು ಪ್ರವೇಶ ಮಾಡಿದರೆ ವಿಶೇಷವಾಗಿ ಅದು ಏನು ಸುಟ್ಟ ನಂತರ ಬರತಕ್ಕಂಥ ಹೊಗೆಯಿಂದ, ಅದರ ಸೇವನೆಯಿಂದ ಕೂಡ ಆರೋಗ್ಯ ಹಾಳಾಗಲ್ಲ, ಇನ್ನೂ ಆರೋಗ್ಯ ವರ್ಧನೆ ಆಗುತ್ತೆ. ಅದಕ್ಕಾಗಿ ಇದೊಂದು ಪರ್ಯಾಯ ವ್ಯವಸ್ಥೆ ಅಂತ ಹೇಳ್ಬೋದು, ನಮ್ಮ ಸೊಳ್ಳೆಯಿಂದ ನಮ್ಮನ್ನು ರಕ್ಷಿಸ್ಕೊಳ್ಳಿಕ್ಕೆ ಅದು ಬೆರಣಿ ಮಾಡ್ತಕ್ಕಂಥ ವಿಧಾನವನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನೀಗ ಬೆರಣಿ ಮಾಡ್ತಕ್ಕಂಥ ವಿಧಾನ ಈ ಎಲ್ಲ ಈ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ಕೂಡ ಹಳ್ಳಿಗಳಲ್ಲಿ ಮಾಡ್ತಕ್ಕಂಥ ಪದ್ಧತಿ, ಇದು ಹೊಸ ವಿಷಯ ಏನಲ್ಲ. ಆದರೆ ಸ್ವಲ್ಪ ನಾವು ಈಗಿನ ವ್ಯವಸ್ಥೆಗೆ ಅನುಗುಣವಾಗಿ ಸಣ್ಣ ಸಣ್ಣದಾಗಿ ಬೆರಣಿಗಳನ್ನು ಅಚ್ಚುಕಟ್ಟಾಗಿ ನಾವು ಮಾಡಿಕೊಂಡ್ರೆ ಏನಾಗುತ್ತೆ, ಉರಿಸ್ಬೇಕಾಗ ಒಂದು ದಿನಕ್ಕೆ ಒಂದು ಬೆರಣಿ ಸಾಕಾಗ್ಬಿಡತ್ತೆ. ಭಾಳ ದೊಡ್ಡದಾದ್ರೆ ಅದನ್ನು ಕಟ್ ಮಾಡಬೇಕಾಗತ್ತೆ, ತುಂಡು ಮಾಡಬೇಕಾಗತ್ತೆ, ಅದು ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಸಣ್ಣ ಸಣ್ಣ ಬೆರಣಿಗಳನ್ನು ನಾವು ಮಾಡ್ಕೋಬೋದು. ಇದನ್ನು ಒಂದು 2-3 ದಿನ ಒಳ್ಳೆ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಅದು ನಿಮಗೆ ಉಪಯೋಗಕ್ಕೆ ಸಿದ್ಧವಾಗ್ಬಿಡತ್ತೆ. ಇದು ಇದರಲ್ಲಿ ಭಾಳಷ್ಟು ಗಿಡಮೂಲಿಕೆ ಇರೋದಕ್ಕಾಗಿ ಭಾಳ ಒಂದು ಪರಿಣಾಮಕಾಗಿರತಕ್ಕಂಥ ಒಂದು ಸೊಳ್ಳೆಗಳ ಔಷಧಿ ಅಂತ ನಾವು ಹೇಳಲಿಕ್ಕೆ ಖಂಡಿತವಾಗ್ಲೂ ನಮಗೆ ಸಾಧ್ಯ ಆಗುತ್ತೆ.